ಎಲ್ಲರಿಗೂ ಸಹ ನಮಸ್ಕಾರಗಳು ಮಂಗಳವಾರ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷ ರಾಶಿ ಇದಿನ ಮೇಷ ರಾಶಿ ವರ್ಗಂತೂ ನಿಮ್ಮ ಹಮ್ಮಿಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಸಹ ಹೆಚ್ಚು ಅಭಿವೃದ್ಧಿಯನ್ನು ಕಾಣುವಂತದ್ದು ಇದಿನ ಕಂಡುಬರುತ್ತೆ ಯಾವುದೇ ಕೆಲಸ ಆಗಬಹುದು ಕೆಲಸದಲ್ಲಿ ಒಂದು ಅಭಿವೃದ್ಧಿ ಅತ್ತ ಸಾಗುವಂತ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಇದಿನ ಇನ್ನಾದರೂ ಜೊತೆಗೆ ಹಳೆಯ ಒಂದು ಷೇರು ವೈವಾಟದಾರರಿಗಂತೂ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಖರೀದಿ ಮಾಡೋದಾಗಲಿ ಅಥವಾ ಸೇಲ್ ಮಾಡುವಂತದ್ದು ಏನಾದರೂ ಇತ್ತು ಅಂದ್ರೆ ಸ್ವಲ್ಪ ಒಂದು ಎಚ್ಚರಿಕೆ ವಹಿಸೋದು ಬಹಳ ಸೂಕ್ತ ಅಂತಾನೆ ಹೇಳಬಹುದಾಗಿದೆ ಒಟ್ಟಾರೆ ಈ ದಿನ ನೀವು ಸಹ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯ ಆರಾಧನೆ ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನ ವೃಷಭ ರಾಶಿ ವರ್ಗಂತೂ ಈ ದಿನ ಉದ್ಯೋಗ ಸಿಗ್ತಾ ಇಲ್ಲ ನಿರುದ್ಯೋಗಿಗಳಿಗಂತೂ ಉದ್ಯೋಗದ ಒಂದು ಅವಕಾಶಗಳು ಅರಸಿ ಬರುವಂತ ಸಾಧ್ಯತೆ ಇರುತ್ತೆ ಈಗಾಗಲೇ ಕೆಲಸದಲ್ಲಿ ಇದ್ದೀರಾ ಬೇರೆ ಕಡೆ ಕೆಲಸದ ಪ್ರಯತ್ನದಲ್ಲಿ ಇದ್ದೀರಾ ಅನ್ನುವಂಥವ್ರು ಇದ್ರೂ ಪ್ರಯತ್ನಕ್ಕೆ ಫಲ ಕೊಡ್ಲಿಕ್ಕಿರುತ್ತೆ ಈ ದಿನ ಇನ್ನ ಅದರ ಜೊತೆಗೆ ಕೆಲಸದ ವಿಚಾರದಲ್ಲಿ ಸಹ ಹೆಚ್ಚು ಅಭಿವೃದ್ಧಿಯನ್ನು ಕಾಣುವಂತ ಸಾಧ್ಯತೆಗಳು ಬಹಳಷ್ಟು ಕಂಡುಬರುವಂತದ್ದು ಇರುತ್ತೆ ಈ ದಿನ ಈ ದಿನ ಸಾಧ್ಯವಾದಷ್ಟು ಸಹ ಈ ದಿನ ಚತುರ್ಥಿ ತಿಥಿ ಇರೋದ್ರಿಂದ ವಿಘ್ನ ನಿವಾರಕ ಮಹಾಗಣಪತಿಯ ಅಷ್ಟೋತ್ತರವನ್ನು ಅಥವಾ ಗಂ ಗಣಪತಯೆ ನಮಃ ಅನ್ನುವಂತ ಬೀಜಾಕ್ಷರವನ್ನು ಹೇಳಿಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನ ಮಿಥುನ ರಾಶಿವರ್ಗಂತೂ ಈ ದಿನ ಖರ್ಚುಗಳು ಹೆಚ್ಚಾದ್ರೂ ಸಹ ತೃಪ್ತಿಕರವಾದಂತ ಖರ್ಚುಗಳಾಗಿರುತ್ತೆ ನೋಡಿ ಈ ದಿನ ಹೆಚ್ಚಿನ ಮಟ್ಟಿಗೆ ಅದಕ್ಕಿದಕ್ಕೆ ಖರ್ಚಿದ್ದೇ ಇರುತ್ತೆ ಒಳ್ಳೇದಕ್ಕೆ ಖರ್ಚು ಮಾಡದೆ ಒಳ್ಳೆಯ ಒಂದು ವಿಚಾರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡದೆ ಅನ್ನುವಂಥದ್ದು ತೃಪ್ತಿ ತರುವಂತಹದ್ದಾಗಿರುತ್ತೆ ಈ ದಿನ ದುಡ್ಡಿನ ವಿಚಾರದಲ್ಲಿ ಆದ್ರೆ ಎಲ್ಲ ಒಂದು ಕಡೆ ಆರೋಗ್ಯದ ವಿಚಾರದಲ್ಲಿ ಉದಾಸೀನ ಮಾಡಬೇಡಿ ಯಾಕಂದ್ರೆ ಆರೋಗ್ಯ ಮುಂಬರುವಂತ ದಿನಗಳಲ್ಲಿ ಸಮಸ್ಯೆಗಳು ಬರಬಹುದು ಗ್ಯಾಸ್ಟ್ರಿಕ್ ಅಂತಹ ಸಮಸ್ಯೆಗಳಾಗಬಹುದು ಅಥವಾ ಉದರಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಇವತ್ತು ಪ್ರಾರಂಭ ಆದ್ರೆ ಕಿರಿಕಿರಿ ಆಗುವಂತದ್ದು ಇರುತ್ತೆ ಸರಿಯಾದಂತ ಸಮಯಕ್ಕೆ ಊಟ ತಿಂಡಿ ಇದನ್ನ ಮಾಡೋದು ಬಹಳ ಸೂಕ್ತ ಒಟ್ಟಾರೆ ಈ ದಿನ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಆಗಬಹುದು ಅಥವಾ ತ್ರಯಂಬಕಂ ಯಜಾಮಹೆ ಸುಗಂಧಿನ್ ಪುಷ್ಟಿವರ್ಧನಂ ಉರ್ವ ರುಕಮಿವ ಬಂಧನ ಮೃತ್ಯೋರ್ ಮುಕ್ಷೇಮಾಮೃತ ಅನ್ನುವಂತಹ ಮೃತ್ಯುಂಜಯ ಮಂತ್ರವನ್ನು ಜಪಿಸೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಕರ್ಕಾಟಕ ರಾಶಿವರ್ಗಂತೂ ಈ ದಿನ ಒಂದು ದೃಷ್ಟಿಯಿಂದ ನೋಡಿ ವ್ಯಾಪಾರಿಗಳಿಗಾಗಬಹುದು ಅಥವಾ ವ್ಯವಹಾರದಲ್ಲಿ ಇರುವಂತವ್ರಿಗಾಗಬಹುದು ಹೆಚ್ಚಿನ ಮಟ್ಟಿಗೆ ದೃಷ್ಟಿಯಿಂದ ಕಾರ್ಯದಲ್ಲಿ ವಿಳಂಬ ಆಗುವಂತದ್ದು ಮತ್ತೆ ಅದರ ಜೊತೆಗೆ ನಷ್ಟ ಉಂಟಾಗುವಂತದ್ದು ಇರುತ್ತೆ ಏನಾದ್ರೂ ಬಿಸ್ನೆಸ್ ವಿಚಾರದಲ್ಲಿ ಬಹಳ ಜನ ಬರ್ತಾ ಇದಾರೆ ಇವ್ರಿಗೇನಪ್ಪ ಒಳ್ಳೆ ದುಡ್ಡು ಬರುವಂತದ್ದು ಅನ್ನುವಂಥದ್ದು ಹೆಚ್ಚಿನ ಮಟ್ಟಿಗೆ ದೃಷ್ಟಿಗೆ ಒಳಗಾಗುವಂತ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನ ಅಂದುಕೊಂಡಂತ ಕೆಲಸ ಕಾರ್ಯಗಳಲ್ಲಿ ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಮಾಡಿ ಮುಗಿಸುವಂತ ಪ್ರಯತ್ನದಲ್ಲಿ ಕೆಲವರು ಇರ್ತೀರಾ ಇನ್ನ ಮಾನಸಿಕವಾದಂತಹ ಕೆಲವೊಂದು ಚಿಂತೆಗೂ ಒಳಗಾಗುವಂತದ್ದಿರುತ್ತೆ ಪ್ರಾರಂಭದಲ್ಲಿ ಏನೋ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿ ನಡೆಯುತ್ತೆ ಅನ್ಕೊಂಡಿರೋ ಕೆಲಸಗಳು ಆದ್ರೆ ಎಲ್ಲೋ ಒಂದು ಕಡೆ ಕೊನೆಯಲ್ಲಿ ಬರ್ತಾ ಬರ್ತಾನೆ ಸಹ ಈ ಒಂದು ಎಲ್ಲೋ ಕೆಲಸದಲ್ಲಿ ವಿಘ್ನಗಳು ಸಮಸ್ಯೆಗಳು ಉಂಟಾಗುವಂತದ್ದಿರುತ್ತೆ ಸ್ವಲ್ಪ ಚಿಂತೆ ಯೋಚನೆ ಒಂದು ಸಂಜೆಯ ವೇಳೆಗೆ ಇರುವಂತದ್ದಿರುತ್ತೆ ಆದಷ್ಟು ಸಹ ದೇವಿ ಪ್ರಾರ್ಥನೆ ಮಾಡಿಕೊಳ್ಳಿ ದೇವಿ ದೇವಸ್ಥಾನ ಯಾವುದೇ ಆಗ್ಬೋದು ದರ್ಶನದಿಂದ ಅಥವಾ ಮಂತ್ರಗಳ ಒಂದು ಸ್ಮರಣೆ ಹೇಳ್ಕೊಳ್ಳೋದ್ರಿಂದನೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನ ಸಿಂಹರಾಶಿವರ್ಗಂತೂ ಈ ದಿನ ನೋಡಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಕೆಲವು ವ್ಯಾಪಾರಿಗಳು ಅದರಲ್ಲಿ ಪ್ರಮುಖವಾಗಿ ಹೋಟೆಲ್ ಸಂಬಂಧಪಟ್ಟಂತದ್ದು ವ್ಯವಹಾರದಲ್ಲಿ ಇರುವಂತವರಿಗಂತೂ ಈ ದಿನ ಹೆಚ್ಚು ಅನುಕೂಲ ಆಗುವಂತ ಸಾಧ್ಯತೆ ಈ ದಿನ ಕಂಡುಬರುತ್ತೆ ಇನ್ನು ಆರೋಗ್ಯದ ಬಗ್ಗೆನೂ ಸದಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಒಟ್ಟಾರೆ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಮಾಡಿಕೊಳ್ಳಿ ಅನ್ನಪೂರ್ಣೇಶ್ವರಿಯ ಅಷ್ಟೋತ್ತರ ಕವಚ ಮಂತ್ರಗಳನ್ನೇ ಹೇಳಿಕೊಳ್ಳೋದು ಬಹಳ ಸೂಕ್ತ ಈ ದಿನ ಇನ್ನ ಕನ್ಯಾ ರಾಶಿವರ್ಗಂತೂ ಕೆಲಸ ಕಾರ್ಯಗಳಲ್ಲಿ ಮಂದಗತಿಯಾಗಿ ಉಂಟಾಗುತ್ತೆ ಯಾವುದೇ ಕೆಲಸ ಆಗ್ಬಹುದು ಬೇಗ ಕೆಲಸಗಳು ಆಗೋದಿಲ್ಲ ನಿಧಾನವಾಗಿ ನಡೆಯುವಂತದ್ದಿರುತ್ತೆ ಅದು ನಿಮ್ಮ ಸ್ವಂತ ಕೆಲಸ ಆಗ್ಬಹುದು ಅಥವಾ ಕಚೇರಿಯ ಕೆಲಸಗಳು ಆಗ್ಬಹುದು ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಪ್ರಯತ್ನ ಮಾಡ್ತಾರೆ ಕೆಲಸಕ್ಕೆ ಸಮಯಕ್ಕೆ ಸರಿಯಾಗಿ
ಕೆಲಸ ಆಗೋದಿಲ್ಲ ಕಿರಿಕಿರಿ ಆಗುವಂತದಿರುತ್ತೆ ಇನ್ನ ಅದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತೆ ಹಣಕಾಸಿನ ವಿಚಾರದಲ್ಲಿ ನಾವು ನೋಡಿಕೊಂಡ್ರೇನು ಸಹ ಈ ದಿನ ಸಾಧಾರಣವಾಗಿ ಇರುವಂತದ್ದು ಕಂಡುಬರುತ್ತೆ ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಗೋ ಪೂಜೆ ಮಾಡ್ಕೊಳ್ಳಿ ಗೋ ದರ್ಶನವನ್ನ ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳು ಏನೇ ಇರಲಿ ಬಗೆಹರಿಸಿಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಇನ್ನ ತುಲಾ ರಾಶಿವರಿಗಂತೂ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಇರುವಂತವರಿಗಂತೂ ಈ ದಿನ ಲಾಭದಾಯಕವಾಗಿ ಬರುವಂತ ಸಾಧ್ಯತೆ ಇರುತ್ತೆ ಯಾವುದೇ ಭೂಮಿಗೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಇರುವಂತವರಿಗಂತೂ ಹೆಚ್ಚಿನ ಮಟ್ಟಿಗೆ ಅನುಕೂಲ ಕಂಡು ಬರುವಂತ ವಿಚಾರ ಆಗಿರುತ್ತೆ ಇನ್ನ ವೈದ್ಯಕ ರಂಗದಲ್ಲಿ ಇರುವಂತವರಿಗಂತೂ ವಿಶೇಷವಾದಂತ ಅನುಕೂಲ ಉಂಟಾಗುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಒಟ್ಟಾರೆ ಈ ದಿನ ಭೂವರಾಹ ಸ್ವಾಮಿಯ ಪ್ರಾರ್ಥನೆ ಅಥವಾ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನ ವೃಶ್ಚಿಕ ರಾಶಿಯವರಿಗಂತೂ ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರಿಗಂತೂ ಕಾರ್ಯದಲ್ಲಿ ವಿಳಂಬ ಯಾವುದೇ ಕೆಲಸ ಕಾರ್ಯಗಳಾಗಬಹುದು ಈಗ ಇವತ್ತು ಸರ್ಕಾರಿ ಕೆಲಸದಲ್ಲಿ ಇರುವಂತವ್ರಿಗೆ ಯಾವುದೋ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನದಲ್ಲಿ ಇರ್ತೀರಾ ಅದರಲ್ಲಿ ಯಾವುದು ಸಕ್ಸಸ್ ಆಗೋದಿಲ್ಲ ಇನ್ನ ಸರ್ಕಾರಿ ಕೆಲಸದಲ್ಲಿ ಏನಾದ್ರೂ ಕೆಲಸ ಆಗ್ಬೇಕು ಇರುವಂತ ಸರ್ವೇ ಸಾಮಾನ್ಯವಾದಂತ ವ್ಯಕ್ತಿಗೂ ಸಹ ಸರ್ಕಾರಿ ಕೆಲಸದಲ್ಲಿ ಏನಾದ್ರೂ ಸೈನ್ ಆಗ್ಬೇಕು ಅಥವಾ ಕೆಲಸದಲ್ಲಿ ಅನುಕೂಲ ಇರಬೇಕಾಗಿರುವಂತಹ ಕೆಲಸಗಳು ಸಹ ಒಂದು ಎಲ್ಲೋ ಒಂದ್ ಕಡೆ ವಿಳಂಬ ಆಗುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಇನ್ನ ಸಾಮಾಜಿಕ ಮತ್ತೆ ರಾಜಕೀಯದಲ್ಲಿ ಇರುವಂತಹ ಕ್ಷೇತ್ರದಲ್ಲಿ ಇರುವಂತವ್ರಿಗಂತೂ ಈ ದಿನ ಸ್ವಲ್ಪ ಎಲ್ಲೋ ಒಂದ್ ಕಡೆ ಸಮಸ್ಯೆಗಳು ಟೀಕೆಗಳು ಉಂಟಾಗುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಈ ದಿನ ಕಾಲಭೈರವನ ಪ್ರಾರ್ಥನೆ ಮಾಡ್ಕೋಬಹುದು ಕಾಲಭೈರವನ ಅಷ್ಟಕ ಅಷ್ಟೋತ್ತರವನ್ನ ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನ ಧನುರಾಶಿಯವರಿಗಂತೂ ದುಡ್ಡಿನ ವ್ಯವಹಾರದಲ್ಲಿ ಇರುವಂತವ್ರಿಗೆ ಅಥವಾ ದುಡ್ಡಿನ ವ್ಯವಹಾರ ಅಂತ ಹೇಳಿದ್ರೆ ಈ ಲೇವಾದೇವಿ ವ್ಯವಹಾರ ಆಗಬಹುದು ಅಥವಾ ಬ್ಯಾಂಕಿಂಗ್ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಇರುವಂತವ್ರಿಗಂತೂ ಜಾಗೃತಿಯಾಗಿ ವ್ಯವಹಾರವನ್ನ ಮಾಡ್ಕೋಬೇಕಾಗುತ್ತೆ ಮತ್ತೆ ಅವಸರದಿಂದ ಏನಾದ್ರೂ ದುಡ್ಡಿನ ವಿಚಾರದಲ್ಲಿ ಮಾಡಿದ್ರೆ ಸಮಸ್ಯೆಗಳೇ ಹೆಚ್ಚಾಗಿ ತರುವಂತದಿರುತ್ತೆ ಇನ್ನ ಕೆಲವರಿಗಂತೂ ವರಮಾನದ ತೆರಿಗೆಯ ವಿಚಾರದಲ್ಲಿ ಇಲಾಖೆಯ ವಿಚಾರದಲ್ಲಿ ಏನಾದ್ರೂ ಇತ್ತು ಅಂದ್ರೇನು ಹೆಚ್ಚಿನ ಸಮಯವನ್ನ ಕಳೆಯುವಂತ ಸಾಧ್ಯತೆ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತದಾಗಬಹುದು ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಮಾತುಕತೆ ವ್ಯವಹಾರವನ್ನ ಇಟ್ಕೊಳ್ಳುವಂತ ಸಾಧ್ಯತೆಗಳು ಬಹಳಷ್ಟು ಕಂಡು ಬರುತ್ತೆ ಒಟ್ಟಾರೆ ಈ ದಿನ ಒಂದು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ಸಮಸ್ಯೆಗಳು ಇಂತಹದ್ದೆಲ್ಲ ಕಾಡೋದ್ರಿಂದ ಲಕ್ಷ್ಮಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಲಕ್ಷ್ಮೀ ಕವಚ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂತದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನ ಮಕರ ರಾಶಿಯವರಿಗಂತೂ ಮನಸ್ಸಿಗೆ ಒತ್ತಡ ನೀಡುವಂತಹ ಕೆಲಸಗಳೇ ಜಾಸ್ತಿ ಬರ್ತಾ ಇರುತ್ತೆ ಆದಷ್ಟು ಗಮನ ನೀಡಬೇಡಿ ಹೆಚ್ಚಿನ ಮಟ್ಟಿಗೆ ಕೆಲಸದಲ್ಲಿ ಆಗ್ಬಹುದು ಅಥವಾ ನಿಮ್ಮ ಮನೆಯಲ್ಲಿ ಆಗಬಹುದು ಹೆಚ್ಚಿನ ಮಟ್ಟಿಗೆ ಮನಸ್ಸಿಗೆ ಒತ್ತಡ ಕೊಡುವಂತಹ ಕೆಲಸಗಳೇ ಈ ದಿನ ಮಾಡಲೇಬೇಕಾದಂತ ಪರಿಸ್ಥಿತಿ ಉಂಟಾಗುವಂತದ್ದಿರುತ್ತೆ ಆದಷ್ಟು ಎಚ್ಚರಿಕೆಯಿಂದ ಒಂದು ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ ಇನ್ನ ಅದರ ಜೊತೆಗೆ ಬೆಲೆ ಬಾಳುವಂತಹ ವಸ್ತುಗಳು ಯಾವುದೇ ಆಗಬಹುದು ಅದು ನೀವು ಉಪಯೋಗಿಸೋ ಫೋನ್ ಆಗ್ಬಹುದು ಅಥವಾ ಚಿನ್ನಾಭರಣಗಳಾಗ್ಬಹುದು ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಏನಾದರೂ ಎಲ್ಲೋ ಹಿಟ್ಟು ಕಳ್ಕೊಳ್ಳುವಂಥದ್ದು ಸಮಸ್ಯೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಈ ದಿನ ಉತ್ತಮವಾಗಿ ಕಂಡು ಬರುವಂತದ್ದಿರುತ್ತೆ ಈ ದಿನ ಎಲ್ಲೋ ಒಂದ್ ಕಡೆ ವಸ್ತುಗಳ ಕಳುವಾಗುವಂತದ್ದಿರೋದ್ರಿಂದ ಕಾರ್ತ ವೀರಾರ್ಜುನ ಮಂತ್ರವನ್ನ ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಅಥವಾ ಸ್ಮರಣೆಯನ್ನು ಮಾಡಿಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನ ಕುಂಭರಾಶಿಯವರಿಗಂತೂ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವುದು ಈ ದಿನ ಇರುತ್ತೆ ಯಾವುದೇ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗುತ್ತೆ ಈ ದಿನ ಇನ್ನ ಮನೆಯಲ್ಲಿ ಶುಭ ಕಾರ್ಯಗಳ ವಿಚಾರದಲ್ಲಿ ನಡೆಯುವಂತದ್ದಿರುತ್ತೆ ಒಟ್ಟಾರೆ ಖರ್ಚುಗಳು ಸಹ ಹಾಗೆ ಇರುತ್ತೆ ಇನ್ನ ಅದ್ರ ಜೊತೆಗೆ ಅನಾವಶ್ಯಕವಾದಂತ ಖರ್ಚುಗಳ ಬಗ್ಗೆ ಕಡಿವಾಣ ಹಾಕುವಂತದ್ದು ಬಹಳ ಒಳ್ಳೆಯದು ಯಾಕಂದ್ರೆ ಬೇಡವಾದಂತಹ ವಿಚಾರಕ್ಕೆ ಹೆಚ್ಚಿನ ಮಟ್ಟಿಗೆ ದುಡ್ಡನ್ನು ಹಾಕ್ತೀರಾ ಒಲವನ್ನ ಕೊಡ್ತೀರಾ ಆದಷ್ಟು ಎಚ್ಚರಿಕೆಯಿಂದ ಯಾವುದು ಸರಿ ಇದೆ ಯಾವುದ್ರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದರ ಮೇಲೆ ಹಣವನ್ನ ಹೂಡಿಕೆ ಮಾಡೋದ್ರಿಂದ ನನಗೆಷ್ಟು ಲಾಭ ಬರುತ್ತೆ ಅನ್ನೋಂಥದ್ದು ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನ ತೆಗೆದುಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಒಟ್ಟಾರೆ ಈ ದಿನ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆ ಮಾಡ್ಕೋಬಹುದು ಅಥವಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ
ಇನ್ನ ಮೀನ ರಾಶಿವರ್ಗಂತೂ ವೃತ್ತಿ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಕಂಡುಬರುವಂತದಿರುತ್ತೆ ಬೇಡವಾದಂತ ವಿಚಾರಗಳು ಬರುತ್ತೆ ಅಥವಾ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಆಗುತ್ತೆ ಜೊತೆಯಲ್ಲಿ ಕೆಲಸ ಮಾಡುವವರಿಂದನೂ ಒತ್ತಡ ಹೆಚ್ಚಾಗಿ ಕಂಡುಬರುವಂತ ಸಾಧ್ಯತೆ ಇರುತ್ತೆ ಒಟ್ಟಾರೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮ ಕೆಲಸ ನೀವು ಮಾಡಿ ಸರಿಯಾಗಿ ಒಳ್ಳೆಯ ಒಂದು ಫಲಿತಾಂಶವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅದರ ಜೊತೆಗೆ ವಿವಿಧ ಮೂಲಗಳಿಂದ ಬರಬೇಕಾಗಿರುವಂತಹ ಹಣನೂ ಸಹ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಯಾರಿಗಾದರೂ ದುಡ್ಡು ಕೊಟ್ಬಿಟ್ಟಿರ್ತೀರಾ ಬರ್ತಾ ಇಲ್ಲ ಅನ್ನುವಂಥದ್ದು ಏನಾದರೂ ಚಿಂತೆಯಲ್ಲಿದ್ರೇನು ಈ ದಿನ ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಲಭ್ಯ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಈ ದಿನ ಸಾಧ್ಯವಾದಷ್ಟು ಸಹ ಈ ದಿನ ದೇವಿ ದುರ್ಗಾ ದೇವಿಯ ಪ್ರಾರ್ಥನೆ ದುರ್ಗಾ ಪರಮೇಶ್ವರಿಯ ಅಷ್ಟೋತ್ರ ಹೇಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ